ನನಗೆ ಆ ಟೈಮಲ್ಲಿ ಊಟಕ್ಕೂ ದುಡ್ಡು ಇರ್ತಾ ಇರಲಿಲ್ಲ ಆಯ್ತಾ, ಬರೋ ತುಂಬಾ ಕಡಿಮೆ ಸ್ಯಾಲ್ರಿ ಬರ್ತಾ ಇತ್ತು ಕಂಪ್ನಿನಲ್ಲಿ, ಅದರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್ ಅನ್ಬಾಕ್ಸಿಂಗ್ ಮೇಲೆ ರಿವ್ಯೂ ಮಾಡ್ತಾ ಇದೀವಿ ಅಂತಂದ್ರೆ ನಮಗೆ ಒಂದು ಮೊಬೈಲ್ ಫೋನ್ ನಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗ್ತಾ ಇರುತ್ತೆ. ನಮಸ್ಕಾರ, ವೆಲ್ಕಮ್ ಟು ನೀಡ್ಸ್ ಅ ಪಬ್ಲಿಕ್. ಸ್ನೇಹಿತರೆ, ಕಳೆದ 2 ವಾರದ ಹಿಂದೆ ನಾನೊಂದು ಕಮ್ಯುನಿಟಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ, ನಾನು ಯೂಟ್ಯೂಬ್ ವಿಡಿಯೋಸ್ಗಳನ್ನ ಯಾವ ರೀತಿ ಶೂಟ್ ಮಾಡ್ತೀನಿ, ಯಾವ ರೀತಿ ಎಡಿಟ್ ಮಾಡ್ತೀನಿ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದ್ಮೇಲೆ ಏನೆಲ್ಲ ಒಂದು ವಸ್ತುಗಳನ್ನ ತಗೊಳ್ಬೇಕು, ಯೂಟ್ಯೂಬ್ ನಿಂದ ಯಾವ ರೀತಿ ಹಣವನ್ನ ಸಂಪಾದನೆ ಮಾಡಬಹುದು ಎನ್ನುವುದರ ಬಗ್ಗೆ ವಿಡಿಯೋ ಮಾಡಬೇಕಾ ಅಂತ ಪ್ರಶ್ನೆ ಕೇಳಿದ್ದೆ. ಸೊ ಅಲ್ಲಿ 90% ಜನ ವಿಡಿಯೋ ಮಾಡಿ ಅಂತ ವೋಟ್ ಮಾಡಿದ್ರಿ. ಹಾಗಾಗಿ ಇವತ್ತಿನ ಎಪಿಸೋಡ್ ನಲ್ಲಿ ಒಂದು ಎಲ್ಲಾ ಟಾಪಿಕ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವಿನ್ನು ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಫಾಲೋ ಮಾಡಬಹುದು. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಅಲ್ಲಿ ನೀವು ಡಿಎಂ ಅನ್ನು ಸಹಿತ ನಮಗೆ ಕಳಿಸಬಹುದು. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈ ಒಂದು ಎಲ್ಲಾ ಟಾಪಿಕ್ ಅನ್ನ ಕವರ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ, ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ಆದರೆ ನಿಮ್ಮ ಟೈಮ್ ಅನ್ನ ನಾನು ವೇಸ್ಟ್ ಮಾಡಲ್ಲ ಆಯ್ತಾ. ಆದಷ್ಟು ಬೇಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಸಮಯದಲ್ಲಿ ಎಲ್ಲ ಒಂದು ವಿಷಯಗಳನ್ನ ಮುಗಿಸೋಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಒಂದು ಯೂಟ್ಯೂಬ್ ನಿಂದ ನಮಗೆ ಯಾವ ರೀತಿ ಹಣ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇದಾದ ನಂತರ ಯೂಟ್ಯೂಬ್ ಚಾನಲ್ ಮಾಡಿದ ನಂತರ ಯಾವ ಒಂದು ವಸ್ತುಗಳನ್ನ ಖರೀದಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದಾದ ನಂತರ ನಾನು ವಿಡಿಯೋ ಎಡಿಟಿಂಗ್ ಅನ್ನ ಮತ್ತು ಶೂಟಿಂಗ್ ಅನ್ನ ಯಾವ ರೀತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿನ ಕೊಡ್ತಾ ಬರ್ತೀನಿ. ಅದಕ್ಕಿಂತ ಮೊದಲು ನಿಮ್ಗೇನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡು ಅದರಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡೋ ಇಂಟ್ರೆಸ್ಟ್ ಇತ್ತು ಅಂದ್ರೆ ಮೋತಿಲಾಲ್ ಒಸ್ವಾಲ್ ಕಡೆಯಿಂದ ಒಂದು ಅಪ್ಲಿಕೇಶನ್ ಅನ್ನು ಲಾಂಚ್ ಮಾಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸಂಬಂಧಪಟ್ಟ ಎಲ್ಲಾ ಮಾಹಿತಿ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಸಿರೀಸ್ ಆಫ್ ಎಜುಕೇಶನ್ ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ. ಭಾರತದ ಮೊದಲ ಮಲ್ಟಿಪಲ್ ಪ್ರೊಡಕ್ಟ್ ಹೊಂದಿರತಕ್ಕಂಥ ಅಪ್ಲಿಕೇಶನ್ ಇದಾಗಿರುವಂಥದ್ದು. ಹೌದು, ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ನಿಮಗೊಂದು ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ. ಈ ಡಿಮ್ಯಾಟ್ ಅಕೌಂಟ್ ಅನ್ನ ಮೋತಿಲಾಲ್ ಒಸ್ವಾಲ್ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಆಗಿ ನಿಮಗೆ ಮಾಡಿಕೊಡ್ತಾ ಇದ್ದಾರೆ. ಬಹುಮುಖ್ಯವಾಗಿ ಇಲ್ಲಿ ಜೀರೋ ಅಕೌಂಟ್ ಮೇಂಟೆನೆನ್ಸ್ ಕೂಡ ಇರುತ್ತೆ. ಕಳೆದ 10 ವರ್ಷಗಳಿಂದ 10 ಲಕ್ಷ ಗ್ರಾಹಕರನ್ನ ಹೊಂದಿರತಕ್ಕಂಥ ಒಂದು ಟ್ರಸ್ಟೆಡ್ ಕಂಪ್ನಿ ಇದಾಗಿರುವಂಥದ್ದು. ಅಷ್ಟೇ ಅಲ್ಲದೆ ಬಹುಮುಖ್ಯವಾಗಿ ಇಲ್ಲಿ ಇವರು ನಿಮಗೆ ಒಬ್ಬ ಇಂಡಿವಿಜುವಲ್ ಅಡ್ವೈಸರ್ ಅನ್ನ ಕೊಡ್ತಾರೆ. ಆಮೇಲೆ 3,000 ರೂಪಾಯಿ ಡಿಸ್ಕೌಂಟ್ ಅನ್ನ ನಿಮಗೆ ಕೂಪನ್ ಮೇಲೆ ಕೊಡ್ತಾರೆ. ಆಮೇಲೆ 1,000 ರೂಪಾಯಿ ಬ್ರೋಕೇಜ್ ಮೇಲೆ ನಿಮಗೆ ಒಂದು ಕ್ಯಾಶ್ ಬ್ಯಾಕ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು. ನಿಮ್ಮ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋಕ್ಕೆ ಕೇವಲ ನಿಮ್ಮ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪ್ರೂಫ್ ಕೊಟ್ಟರೆ ಸಾಕು. ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಆ ಒಂದು ಮೂಲಕ ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೌದು, ತುಂಬಾ ಜನ ನನ್ನ ಕೇಳ್ತಾ ಇರ್ತೀರ, ಯೂಟ್ಯೂಬ್ ನಿಂದ ನಿಮಗೆ ಎಷ್ಟು ದುಡ್ಡು ಬರುತ್ತೆ, 1,000 ವ್ಯೂಸ್ಗೆ ಎಷ್ಟು ಹಣ ಬರುತ್ತೆ, 10,000 ವ್ಯೂಸ್ಗೆ ಎಷ್ಟು ಹಣ ಬರುತ್ತೆ, ಮಂತ್ಲಿ ನೀವು ಎಷ್ಟು ಅರ್ನ್ ಮಾಡ್ತೀರಾ ಅಂತ ಕೇಳ್ತಾ ಇರ್ತೀರ. ಸೊ ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಹಣವನ್ನು ಇಲ್ಲಿ ನಾನು ಅರ್ನ್ ಮಾಡ್ತೀನಿ ಅನ್ನೋದಕ್ಕಿಂತ ಒಂದು ಜಾಸ್ತಿ ಆಗಿದ್ದ ಹಾಬಿಯಾಗಿ ತಗೊಳ್ಳಿ, ಅಂದರೆ ನಿಮಗೆ ಒಂದು ವೇ ತುಂಬ ಈಸಿ ಆಗುತ್ತೆ. ಸೊ ಇಲ್ಲಿ ಮೊದಲು ಹಣ ನಮ್ಗೆ ಹೇಗೆ ಬರುತ್ತೆ ಅಂತ ನೋಡೋದಾದ್ರೆ, ನೀವು ಒಂದ್ಸಾರಿ ಯೂಟ್ಯೂಬ್ಗೆ ನೀವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ, ಸೊ ನೀವು ಒಂದು ಎಲಿಜಿಬಿಲಿಟಿ ಕ್ರಿಟೀರಿಯನ ಅಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಚಾನಲ್ಗೆ 4,000 ಅವರ್ಸ್ ಒಂದು ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕಾಗುತ್ತೆ. ಸೊ ಇದಾದ ನಂತರ 1,000 ಜನ ಸಬ್ಸ್ಕ್ರೈಬರ್ಸ್ ಅಲ್ಲಿ ಕಂಪ್ಲೀಟ್ ಆಗಬೇಕಾಗುತ್ತೆ. ಸೊ ಇದಾದ ನಂತರ ನೀವು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಸ್ಗಳಿಗೆ ಒಂದು ಮಾನಿಟೈಸೇಷನ್ ಅಂತ ಕೊಡ್ತಾರೆ, ಒಂದು ಆ್ಯಡ್ಸ್ನ ಅಲ್ಲಿ ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆಗ ನಿಮ್ಮ ಒಂದು ವಿಡಿಯೋಸ್ಗಳ ಮೇಲೆ ಆ್ಯಡ್ಸ್ಗಳು ರನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಆ್ಯಡ್ಸ್ಗಳು ನಿಮ್ಮ ಯೂಟ್ಯೂಬ್ ವಿಡಿಯೋಗೆ ಒಂದು ರೆವಿನ್ಯೂವನ್ನು ಜನರೇಟ್ ಮಾಡುತ್ತೆ. ಸೊ ಆ ಒಂದು ರೆವಿನ್ಯೂ ಹೇಗೆ ಒಂದು ಡಿವೈಡ್ ಆಗುತ್ತೆ ಅಂತ ನೋಡೋದಾದರೆ, ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ವಿಡಿಯೋಗೆ ಒಂದು 100 ರೂಪಾಯಿ ಬಂತು ಅಂತಂದರೆ, ಆ ಒಂದು ಆ್ಯಡ್ನಿಂದ ಅಲ್ಲಿ 45%ನ ಯೂಟ್ಯೂಬ್ನವ್ರು ಇಟ್ಕೋತಾರೆ, 55%ನ ಯೂಟ್ಯೂಬರ್ಸ್ಗೆ ಕೊಡ್ತಾರೆ. ಅಂದರೆ ಅಲ್ಲಿ 45 ರೂಪಾಯಿ ಯೂಟ್ಯೂಬ್ಗೆ ಹೋದರೆ 55 ರೂಪಾಯಿ ಇಲ್ಲಿ ನಮಗೆ ಬರುತ್ತೆ. ಸೊ ಈಗ ನೀವು ಕೇಳ್ತಾ ಇರ್ತೀರ ತುಂಬ ಜನ, ವಿಡಿಯೋನ ಲೈಕ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ಎಷ್ಟು ದುಡ್ಡು ಬರುತ್ತೆ ಅಂತ. ಬಟ್ ನಿಮಗೆ ಒಂದು ವಿಷಯ ನಾನು ಇಲ್ಲಿ ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನೀವು ಲೈಕ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ಯೂಟ್ಯೂಬರ್ಸ್ಗೆ ಯಾವುದೇ ರೀತಿ ಒಂದು ಹಣ ಬರಲ್ಲ, ಬಟ್ ಆ ವಿಡಿಯೋ ತುಂಬ ಜನರಿಗೆ ರೀಚ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ನಿಮ್ಮನ್ನ ಕೇಳ್ತಾ ಇರ್ತಾರೆ. ಸೊ ಈಗ ಹಣ ಹೇಗೆ ಬರುತ್ತೆ ಹಾಗಿದ್ರೆ, ಸೊ ಈ ಒಂದು ಯೂಟ್ಯೂಬ್ನಲ್ಲಿ ನಮಗೆ $100 ಕಂಪ್ಲೀಟ್ ಆದ ನಂತರ ನಮ್ಮ ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ. ಸೊ ನಾವು ಇಲ್ಲಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋದ್ರ ಜೊತೆಗೆ ಇನ್ನೊಂದು ಅಕೌಂಟನ್ನು ನಾವು ಇಲ್ಲಿ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಅಂದರೆ ಕ್ರಿಯೇಟ್ ಮಾಡಬೇಕಾಗುತ್ತೆ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದ ನಂತರ ಸೇಮ್ ಇಮೇಲ್ ಐಡಿಯಿಂದ ಒಂದು ಆಡ್ಸನ್ಸ್ ಅಂತ ಒಂದು ಅಕೌಂಟನ್ನು ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಒಂದು ಚಾನಲ್ ಎಲಿಜಿಬಿಲಿಟಿ ಕ್ರಿಟೀರಿಯಾ ಕಂಪ್ಲೀಟ್ ಆದ ನಂತರ ಆ ಒಂದು ಆಡ್ಸನ್ಸ್ ಅಕೌಂಟಲ್ಲಿ ಆ್ಯಕ್ಟಿವ್ ಆಗಿರುತ್ತೆ. ಈ ಒಂದು ಯೂಟ್ಯೂಬ್ನಲ್ಲಿ ಜನರೇಟ್ ಆದ ಒಂದು ರೆವಿನ್ಯೂ ಎವ್ರಿ ಮಂತ್ 12ನೇ ತಾರೀಕಿಗೆ ಈ ಒಂದು ಆಡ್ಸನ್ಸ್ ಅಕೌಂಟ್ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ.
ಸೊ ಆಡ್ಸೆನ್ಸ್ ಅನ್ನೋದು ಗೂಗಲ್ ಒಂದು ಪ್ರಾಡಕ್ಟ್ ಆಯ್ತಾ. ಒಂದು ನಿಮಗೆ ಅರ್ಥ ಆಗೋ ಥರ ಹೇಳಬೇಕು ಅಂತಂದರೆ ಗೂಗಲ್ ಒಂದು ಫಿನಾನ್ಸ್ ಟೀಮ್ ಅಂತ ಹೇಳ್ಬೋದು, ಯೂಟ್ಯೂಬ್ನ ಒಂದು ಫಿನಾನ್ಸ್ ಟೀಮ್ ಅಂತ ಹೇಳ್ಬೋದು. ಸೊ ಈ ಒಂದು 12ನೇ ತಾರೀಕಿಗೆ ಯೂಟ್ಯೂಬ್ನಿಂದ ಆಡ್ಸೆನ್ಸ್ಗೆ ನಿಮ್ಮ ಹಣ ವರ್ಗಾವಣೆ ಆಗುತ್ತೆ. ಅದಾದ ನಂತರ ಒಂದು ಆಡ್ಸೆನ್ಸ್ ಟೀಮ್ ಏನಿರುತ್ತಲ್ಲ ನಿಮ್ಮ ಒಂದು ಹಣವನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಾಕೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅಲ್ಲಿ 12ನೇ ತಾರೀಕಿನ ನಂತರ ಒಂದು 21ನೇ ತಾರೀಕಿಗೆ ಏನಾಗುತ್ತಲ್ಲ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಡ್ಸೆನ್ಸ್ನವರು ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅದಕ್ಕೆ ಇಂಟರ್ನ್ಯಾಷನಲ್ ವೈರ್ ಟ್ರಾನ್ಸ್ಫರ್ ಅಂತಾರೆ. ಅದು ನಿಮ್ಮ ಬ್ಯಾಂಕ್ ಖಾತೆಗೆ ಬರೋಕ್ಕೆ 21 ಆದ ನಂತರ 2ರಿಂದ 3 ದಿವಸ ಟೈಮ್ ತಗೊಳುತ್ತೆ. ಸೊ ಎವ್ರಿ ಮಂತ್ 21ಗೆ ನಿಮ್ಮ ಒಂದು ಯೂಟ್ಯೂಬ್ ಪೇಮೆಂಟ್ ನಿಮ್ಮ ಸ್ಯಾಲ್ರಿ ಥರನೇ ಕ್ರೆಡಿಟ್ ಆಗ್ತಾ ಇರುತ್ತೆ. ಸೊ ಹಾಗಾದರೆ ಪ್ರತಿ ತಿಂಗಳು ಎಷ್ಟು ಹಣ ಬರುತ್ತೆ ಅಂತ ಹೇಳಬೇಕು ಅಂದರೆ ಜಸ್ಟ್ ಥಿಂಕ್ ಮಾಡಿ, ಇಲ್ಲಿ ಯಾವುದೇ ರೀತಿ ಒಂದು ಸ್ಯಾಲ್ರಿ ಥರ ಫಿಕ್ಸ್ಡ್ ಅಮೌಂಟ್ ಬರಲ್ಲ. ಸೊ ನಿಮಗೆ ಎಷ್ಟು ವ್ಯೂಸ್ ಬಂದಿರುತ್ತೋ ಆ ಒಂದು ವ್ಯೂಸ್ಗೆ ಎಷ್ಟು ಆ್ಯಡ್ಸ್ಗಳು ರನ್ ಆಗಿರುತ್ತೋ ಆ ಒಂದು ಆ್ಯಡ್ಸ್ಗಳ ಒಂದು ರನ್ ಆದ ಮೇಲೆ ರೆವೆನ್ಯೂ ಜನರೇಟ್ ಆಗುತ್ತೆ. ಆ ರೆವೆನ್ಯೂ ನಿಮಗೆ ಬರುತ್ತೆ, ಅದರಲ್ಲಿ 55% ಮಾತ್ರ ನಿಮಗೆ ಬರುತ್ತೆ. ಸೊ ಈ ರೀತಿಯಾಗಿ ಒಂದು ಯೂಟ್ಯೂಬ್ನಲ್ಲಿ ನಮಗೆ ಹಣ ಬರ್ತಾ ಇರುತ್ತೆ. ಈಗ ನೀವು ಕೇಳ್ತೀರಾ ಯೂಟ್ಯೂಬ್ ಚಾನಲ್ನ ಹೇಗೆ ಸ್ಟಾರ್ಟ್ ಮಾಡೋದು, ಆಮೇಲೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಆದ ನಂತರ ಆಡ್ಸೆನ್ಸ್ಗೆ ಹೇಗೆ ಲಿಂಕ್ ಮಾಡೋದು ಅಂತ. ನನ್ನ ಒಂದು ಲಾಗ್ ಚಾನಲ್ ನಿಮಗೆ ಡೀಟೇಲ್ ಆಗಿ ಒಂದು ಟ್ಯುಟೋರಿಯಲ್ ಅನ್ನು ಮಾಡ್ತೀನಿ, ಅಲ್ಲಿ ನೀವು ತಿಳ್ಕೊಳ್ಬೋದು. ರಾಜ್ ಲಾಗರ್ ಅಂತ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ನಿಮಗೆ ಒಂದು 2 ದಿವಸದಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿ ಅಲ್ಲಿ ಸಿಗುತ್ತೆ. ಬಟ್ ಇಲ್ಲಿ ನಿಮಗೆ ನೆನಪಿರಲಿ, ಯೂಟ್ಯೂಬ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಏನು ರೆವೆನ್ಯೂ ಜನರೇಟ್ ಆಗಿರುತ್ತಲ್ಲ ಅದು 100% ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರುತ್ತೆ. ಇಲ್ಲಿ ಯಾವುದೇ ರೀತಿಯ ಒಂದು ಮೋಸ ಇರಲ್ಲ ಇಲ್ಲಿ. ಆಮೇಲೆ ತುಂಬ ಜನ ನನ್ನ ಕೇಳ್ತಾ ಇರ್ತೀರಾ, ತುಂಬ ಜನ ಯೂಟ್ಯೂಬರ್ಸ್ ಕೇಳ್ತಾ ಇರ್ತೀರಾ, ನೀವು ಇಷ್ಟೆಲ್ಲ ಹೇಳ್ತೀರಾ ನಿಮಗೆ ಎಷ್ಟು ಹಣ ಬರುತ್ತೆ ಯೂಟ್ಯೂಬ್ನಿಂದ ಅಂತ ನೀವು ಕೇಳ್ತೀರಾ. ಬಟ್ ಇಲ್ಲಿ ನಿಮಗೆ ನೆನಪಿರಲಿ, ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ ಮೇಲೆ ನೀವು ಕಂಪಲ್ಸರಿ ಯೂಟ್ಯೂಬ್ನ ಒಂದು ಕಮ್ಯುನಿಟಿ ಗೈಡ್ಲೈನ್ಸನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಯಾವುದೇ ಕಾರಣಕ್ಕೂ ನಮ್ಮ ಒಂದು ವ್ಯೂವರ್ಸ್ಗೆ ಅಥವಾ ನಾವು ನೇರವಾಗಿ ವ್ಯೂವರ್ಸ್ಗೆ ನಮ್ಮ ಒಂದು ರೆವೆನ್ಯೂನ ಹೇಳ್ಕೊಳ್ಳೋ ಹಾಗಿಲ್ಲ. ಅಷ್ಟೇ ಅಲ್ಲದೆ ನಾವು ಯಾವುದೇ ರೀತಿ ಒಂದು ಕಾಪಿರೈಟ್ಸನ್ನು, ಕಾಪಿರೈಟ್ ಇರತಕ್ಕಂಥ ಮ್ಯೂಸಿಕ್ಕನ್ನು ಅಥವಾ ವಿಡಿಯೋವನ್ನು ಬೇರೆಯವರು ಮಾಡಿದ ವಿಡಿಯೋವನ್ನು ನೇರವಾಗಿ ನಮ್ಮ ಚಾನಲಲ್ಲಿ ಹಾಕುವ ಹಾಗಿಲ್ಲ. ಹೀಗೆ 10 ಹಲವಾರು ಒಂದು ಯೂಟ್ಯೂಬ್ನಲ್ಲಿ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಇರುತ್ತೆ, ಇವೆಲ್ಲವನ್ನು ನಾವು ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕಾಗುತ್ತೆ. ಸೊ ಇನ್ನು ಬಹುಮುಖ್ಯವಾಗಿ ಇನ್ನೊಂದು ಏನು ಹೇಳಬೇಕು ಅಂದರೆ, ನಿಮಗೆ ಈಗ ತುಂಬ ಜನ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ್ತೀರಾ, ಸ್ಟಾರ್ಟ್ ಮಾಡಿದ ಮೇಲೆ ಒಂದು ಇನ್ನೊಬ್ಬ ಯೂಟ್ಯೂಬರ್ಗೆ ನೀವು ಕೇಳ್ತೀರಾ ನಿಮ್ಮ ಕಮ್ಯುನಿಟಿನಲ್ಲಿ ನಮ್ಮ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಹೀಗೆ ಅಂತ ಕೇಳ್ತಾ ಇರ್ತೀರಾ, ಈವನ್ ಅದು ಕೂಡ ಒಂದು ಕಮ್ಯುನಿಟಿ ವೈಲೇಷನ್ ಅಂತ ಹೇಳ್ಬೋದು. ಹಾಗಾಗಿ ತುಂಬ ಜನ ನಿಮ್ಮ ಒಂದು ವಿಡಿಯೋವನ್ನು ಶೇರ್ ಮಾಡೋಕ್ಕೆ ಅವರು ಇಷ್ಟಪಡಲ್ಲ, ಯಾಕಂದರೆ ಒಂದು ಫಾಲೋ ಮಾಡಬೇಕಾಗುತ್ತೆ ಒಂದು ಕಮ್ಯುನಿಟಿ ಗೈಡ್ಲೈನ್ಸನ್ನು. ಸೊ ಹಾಗಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದ್ರ ಜೊತೆಗೆ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು, ಒಂದು ಫಾಲೋ ಮಾಡಬೇಕು. ದಯವಿಟ್ಟು ಯಾವುದೇ ಕಾರಣಕ್ಕೂ ಶಾರ್ಟ್ಕಟ್ಸನ್ನು ಯೂಸ್ ಮಾಡಬೇಡಿ. ನಿಮ್ಮ ಪ್ರಯತ್ನ ಇದ್ದರೆ ಮಾತ್ರ ನೀವಿಲ್ಲಿ ಸಕ್ಸಸ್ಸನ್ನು ಹೊಂದೋಕ್ಕೆ ಸಾಧ್ಯ. ಪ್ರಯತ್ನ ಜೊತೆಗೆ ತಾಳ್ಮೆ ತುಂಬ ಮುಖ್ಯವಾಗಿರುತ್ತೆ. ಓಕೆ, ನಾ ಯೂಟ್ಯೂಬ್ನಿಂದ ಬರ್ತಕ್ಕಂಥ ರೆವೆನ್ಯೂನ ಬಿಟ್ಟರೆ ನಮಗೆ ಇನ್ನು 2 ವೇನಲ್ಲಿ ನಾವು ಹಣವನ್ನು ಗಳಿಸ್ಬೋದು. ನಮ್ಮ ಹತ್ರ ತುಂಬ ಚೆನ್ನಾಗಿ ಆಡಿಯನ್ಸ್ ಇದ್ದರು ಅಂತಂದರೆ, ಒಂದು ಒಳ್ಳೆಯ ವ್ಯೂಸ್ ನಮಗೆ ಬರ್ತಾ ಇತ್ತು, ಆಮೇಲೆ ಬೆಸ್ಟ್ ಕಂಟೆಂಟನ್ನು ನಾವು ಮಾಡ್ತಾ ಇದ್ವಿ ಅಂತಂದರೆ ತುಂಬ ಜನ ಸ್ಪಾನ್ಸರ್ಸ್ ನಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಪಾನ್ಸರ್ಸ್ ಅಂದರೆ ಒಂದು ಅಪ್ಲಿಕೇಶನ್ ಬಗ್ಗೆ ಒಂದು ಪ್ರಮೋಷನ್ ಆಗಿರ್ಬೋದು ಅಥವಾ ಒಂದು ಪ್ರಾಡಕ್ಟನ್ನು ರಿವ್ಯೂ ಮಾಡೋಕ್ಕೆ, ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್ಸ್ಗಳನ್ನು ರಿವ್ಯೂ ಮಾಡೋಕ್ಕೆ, ಆಮೇಲೆ ಗ್ಯಾಡ್ಜೆಟ್ಗಳನ್ನು ರಿವ್ಯೂ ಮಾಡೋಕ್ಕೆ, ಒಂದಿಷ್ಟು ಕಂಪ್ನಿಗಳು ನಮ್ಮನ್ನ ಒಂದು ಕಾಂಟ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಒಂದು ವಸ್ತುಗಳನ್ನು ನಾವು ಪ್ರಾಡಕ್ಟ್ ರಿವ್ಯೂ ಮಾಡಿದಾಗ, ಅನ್ಬಾಕ್ಸಿಂಗ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್ ಅನ್ಬಾಕ್ಸಿಂಗ್ ಮೇಲೆ ರಿವ್ಯೂ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ಒಂದು ಮೊಬೈಲ್ ಫೋನ್ ನಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗ್ತಾ ಇರುತ್ತೆ, ಆಮೇಲೆ ಆ ಒಂದು ವಿಡಿಯೋ ಮಾಡೋದಕ್ಕೆ ಕಂಪ್ನಿ ಕಡೆಯಿಂದ ಒಂದಿಷ್ಟು ಹಣ ಕೂಡ ಸಿಗ್ತಾ ಇರುತ್ತೆ. ಸೊ ಈ ಒಂದು ಮೂಲಕ ನಾವು ಹಣವನ್ನು ಸಹಿತ ಅರ್ನ್ ಮಾಡ್ಬೋದು ಇಲ್ಲಿ. ಸೊ ಇದನ್ನು ಬಿಟ್ಟರೆ ನೆಕ್ಸ್ಟು ಅಫಿಲೇಟ್ ಮಾರ್ಕೆಟಿಂಗು, ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ನ ಒಂದು ಲಿಂಕ್ಸ್ಗಳನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇರ್ತೀವಲ್ಲ. ಸೊ ಆ ಒಂದು ಲಿಂಕ್ಗಳ ಮೂಲಕ ನೀವು ಪರ್ಚೇಸ್ ಮಾಡಿದಾಗ, ನಮ್ಮ ಒಂದು ಆಡಿಯನ್ಸ್ ಪರ್ಚೇಸ್ ಮಾಡಿದಾಗ, ಅದರಿಂದ ಕೂಡ ಒಂದಿಷ್ಟು ಕಮಿಷನ್ ಬರ್ತಾ ಇರುತ್ತೆ. ಸೊ ಈ ಒಂದು ಮೂಲಕ ಹಣವನ್ನು ಸಹಿತ ನಾವು ಅರ್ನ್ ಮಾಡ್ಬೋದು. ಬಟ್ ಇದಕ್ಕೆಲ್ಲ ತುಂಬ ಟೈಮ್ ಮತ್ತು ತುಂಬ ಪೇಷನ್ಸ್ ಬೇಕಾಗುತ್ತೆ ಆಯಿತಾ. ಇವತ್ತು ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ನಾಳೆನೇ ನಮಗೆ ರೆವೆನ್ಯೂ ಬರೋಕ್ಕೆ ಸ್ಟಾರ್ಟ್ ಆಗಬೇಕು, ಆಮೇಲೆ ನಾಳೆನೇ ನಮಗೆ ದುಡ್ಡು ಬರಬೇಕು ಅಂತಂದರೆ ಇದು ಆಗದೇ ಇರೋ ಮಾತು. ನೆಕ್ಸ್ಟ್ ನಾನು ವಿಡಿಯೋನ ಹೇಗೆ ಶೂಟ್ ಮಾಡ್ತೀನಿ ಅಂತ ಹೇಳಬೇಕು ಅಂದರೆ, ನೀವು ನೋಡ್ಬೋದು ಇದೆಲ್ಲ ಸೆಟಪ್ ನೋಡಿ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದಮೇಲೆ ಇವನ್ನೆಲ್ಲ ತಗೊಳ್ಳೇಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ ಅಂತಂದರೆ ತಪ್ಪು ಅಂತ ಹೇಳ್ಬೋದು. ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಒಂದು ಫೋನ್ ಇತ್ತು ಅಷ್ಟೇ, ಅದು ಕೂಡ ಅವಾಗ ಜಿಯೋ ಸ್ಟಾರ್ಟಿಂಗಲ್ಲಿ ಬಂದಿತ್ತು, ಒಂದು 4-5 ಸಾವಿರ ರೂಪಾಯಿ ಆ ಟೈಮಲ್ಲಿ ತುಂಬ ದೊಡ್ಡ ಹಣ ಅದು. ಅಷ್ಟೇ ನನ್ನ ಕಡೆ ಒಂದು ಲೆನೋವೋ ಫೋನ್ ಇತ್ತು, ಅದನ್ನೇ ಬಿಟ್ಟರೆ ಒಂದು ಲ್ಯಾಪ್ಟಾಪ್ ಇತ್ತು ಅಷ್ಟೇ, ಅದನ್ನು ನಮ್ಮ ಮನೆಯಲ್ಲಿ ಓದೋಕ್ಕೆ ಅಂತ ಡಿಗ್ರಿ ಟೈಮಲ್ಲಿ ಕೊಡಿಸಿದ್ರು. ಸೊ ಅದು ಬಿಟ್ಟರೆ ನನ್ನ ಹತ್ರ ಬೇರೆ ಏನೂ ಇರಲಿಲ್ಲ. ಫೋನಲ್ಲಿ ವಿಡಿಯೋ ಶೂಟ್ ಮಾಡ್ತಿದ್ದೆ, ಒಂದು ಲ್ಯಾಪ್ಟಾಪ್ನಲ್ಲಿ ಎಡಿಟ್ ಮಾಡ್ತಾ ಇದ್ದೆ. ಸೊ ಇವಾಗಿದು ಒಳ್ಳೆ ಚೆನ್ನಾಗಿರೋ ಲ್ಯಾಪ್ಟಾಪು, ಬಟ್ ಆ ಟೈಮಲ್ಲಿ ನನಗೆ ನನ್ನ ಹತ್ರ ಇದು ಕೂಡ ಇರಲಿಲ್ಲ. ಇದರಲ್ಲೇ ನಾನು ಎಡಿಟಿಂಗ್ ಮಾಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನನ್ನ ಹತ್ರ ಮೈಕ್ ಇರಲಿಲ್ಲ, ಕ್ಯಾಮ್ರಾ ಇರಲಿಲ್ಲ, ಬೇರೆ ಯಾವುದೇ ಒಂದು ಇವೆಲ್ಲ ವಸ್ತುಗಳು ಯಾವುದೂ ಇರಲಿಲ್ಲ. ಆಮೇಲೆ ನನಗೆ ಆ ಟೈಮಲ್ಲಿ ಹಣ ಇನ್ವೆಸ್ಟ್ ಮಾಡಬೇಕು ಅಂದರೆ ನನ್ನ ಹತ್ರ ನನಗೆ ಆ ಟೈಮಲ್ಲಿ ಊಟಕ್ಕೂ ದುಡ್ಡು ಇರ್ತಾ ಇರಲಿಲ್ಲ ಆಯಿತಾ. ಬರೋ ತುಂಬ ಕಡಿಮೆ ಸ್ಯಾಲ್ರಿ ಬರ್ತಾ ಇತ್ತು ಕಂಪ್ನಿನಲ್ಲಿ, ಅದರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೆ.
ಸೊ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಅನ್ನೆಸೆಸರಿ ಹಣ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ಸಾಲ ಮಾಡಿಕೊಂಡು ಕ್ಯಾಮ್ರಾ ತೊಗೊಳ್ಳೋದು ಮೈಕ್ ತೊಗೊಳ್ಳೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಏನಿದೆ ಅಲ್ಲ ಅದರಿಂದ ನೀವು ಸ್ಟಾರ್ಟ್ ಮಾಡಿ. ಜಸ್ಟ್ ಒಂದು ಫೋನ್ ಇದ್ದರೆ ಸಾಕು, ಫೋನಲ್ಲೇ ನೀವು ಕಂಟೆಂಟನ್ನು ರೆಡಿ ಮಾಡಿಕೊಂಡು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ನೀವು ಯೂಶ್ವಲಿ ಮಂತ್ಲಿ ರೀಚಾರ್ಜ್ ಮಾಡಿಸ್ಕೊತೀರ ಫೋನ್ಗೆ, ಜಿಯೋ ಇತ್ತು ಅಂದರೆ ಆ ಒಂದು ಡೇಟಾ ಮೂಲಕ ನೀವು ಅಪ್ಲೋಡ್ ಮಾಡ್ಬೋದು. ಬಟ್ ಸ್ಟಿಲ್ ನಿಮ್ಮ ಹತ್ರ ಹಣ ಇದೆ, ಸ್ವಲ್ಪ ನಾನು ಇನ್ವೆಸ್ಟ್ ಮಾಡ್ತೀನಿ, ಒಂದು ಒಳ್ಳೆ ಕ್ವಾಲಿಟಿ ವೀಡಿಯೋಸ್ಗಳನ್ನು ಸ್ಟಾರ್ಟಿಂಗಿಂದಲೇ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ನಾನು ನಿಮಗೆ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಗ್ಯಾಡ್ಜೆಟ್ಗಳನ್ನ ಸಜೆಸ್ಟ್ ಮಾಡ್ತೀನಿ. ನಾನು ತುಂಬ ಒಂದು ಕಡಿಮೆ ಒಂದು ದುಡ್ಡಿನಲ್ಲಿ ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಇರತಕ್ಕಂಥ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಹೇಗೆ ಶೂಟ್ ಮಾಡ್ತೀನಿ, ಆಮೇಲೆ ನನ್ನ ಹತ್ರ ಏನು ಗ್ಯಾಡ್ಜೆಟ್ ಇದೆ ಅಂತ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ನಿಮ್ಗೆ ಆಯಿತು ಅಂತಂದರೆ, ನಿಮ್ಗೆ ಓಕೆ ಅನಿಸ್ತಂದ್ರೆ ಮಾತ್ರ ಪರ್ಚೇಸ್ ಮಾಡಿ, ಇಲ್ಲ ಅಂದರೆ ಸುಮ್ಮ ಸುಮ್ಮನೆ ಹಣವನ್ನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಹೇಗೆ ವಿಡಿಯೋ ಶೂಟ್ ಮಾಡ್ತೀನಿ ಅಂದರೆ, ನನ್ನ ಮುಂದ್ಗಡೆ ಭಾಗದಲ್ಲಿ ಒಂದು ಕ್ಯಾಮ್ರಾ ಇದೆ, ಕೆನಾನ್ M50 ಅಂತ, ಚೀಪ್ ಆ್ಯಂಡ್ ಬೆಸ್ಟ್ ಆಗಿರತಕ್ಕಂಥ ಒಂದು ಕ್ಯಾಮ್ರಾ ಇದು. ಬಟ್ ಸ್ಟಿಲ್ ಇದಕ್ಕೆ 46,000 ರೂಪಾಯಿ ಆಯಿತಾ. ಇಷ್ಟು ಹಣ ನಿಮ್ಮಲ್ಲಿ ಇದ್ದರೆ ಮಾತ್ರ ಇನ್ವೆಸ್ಟ್ ಮಾಡಿ, ಇಲ್ಲ ಅಂದರೆ ಫೋನಲ್ಲಿ ನೀವು ಆರಾಮಾಗಿ ಶೂಟ್ ಮಾಡ್ಬೋದು. ಸೊ ಈ ಒಂದು ಕೆನಾನ್ M50 ಕ್ಯಾಮ್ರಾ ಮೂಲಕ ನಾನು ಶೂಟ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರೋ ಒಂದು ಕಾಲರ್ ಮೈಕ್ನ ಹಾಕ್ಕೊಂಡಿದ್ದೀನಿ. ಈ ಕಾಲರ್ ಮೈಕ್ ಬೋಯಾ ಅಂತ, ಇದಕ್ಕೊಂದು 800 ರುಪೀಸ್ ಆಗುತ್ತೆ ನಿಮಗೆ. ಈ ಕಾಲರ್ ಮೈಕ್ ನಾನು ನೇರವಾಗಿ ಜೂಮ್ ಹೆಚ್ಚು ಅಂತ ನನ್ನ ಮುಂದ್ಗಡೆ ಒಂದು ನೋಡ್ತಾ ಇದ್ದೀರ ನೀವು ಮೈಕ್ ಇಟ್ಟಿದ್ದೀನಿ, ಆ ಒಂದು ಮೈಕ್ಗೆ ಒಂದು ಇನ್ಪುಟ್ ಆಗಿದ್ದನ್ನ ಹಾಕಿದ್ದೀನಿ, ಅದರಿಂದ ಬರ್ತಕ್ಕಂಥ ಔಟ್ಪುಟನ್ನು ಕ್ಯಾಮ್ರಾಕ್ಕೆ ನೇರವಾಗಿ ನಾನು ಕನೆಕ್ಟ್ ಮಾಡಿದ್ದೀನಿ. ಸೊ ಈ ಒಂದು ಆಡಿಯೋ ಮತ್ತು ವಿಡಿಯೋ ಕರೆಕ್ಟಾಗಿ ಸಿಂಕ್ ಆಗುತ್ತೆ, ಯಾವುದೇ ರೀತಿ ಒಂದು ಎಡಿಟಿಂಗ್ ಇಲ್ಲಿ ನಾನು ಮಾಡಲ್ಲ. ಸೊ ಇಷ್ಟು ಒಂದು 3 ವಸ್ತು ಬೇಕಾಗುತ್ತೆ, ಒಂದು ಕಾಲರ್ ಮೈಕ್, ಆಮೇಲೆ ಒಂದು ಜೂಮ್ ಹೆಚ್ ಒಂದು ಮೇನ್ ಮೈಕು, ಆಮೇಲೆ ಒಂದು ಕ್ಯಾಮ್ರಾ, ಆಮೇಲೆ ಬೇಸಿಕ್ ಟ್ರೈಪಾಡ್ ಯೂಸ್ ಮಾಡ್ತಾ ಇದ್ದೆ ನಾನು, ಅಮೆಜಾನ್ ಬೇಸಿಕ್ ಟ್ರೈಪಾಡ್, ಒಂದು 750 ರುಪೀಸ್ ಆಗುತ್ತೆ. ಸೊ ನಾನು ಇಲ್ಲಿ ಜಾಸ್ತಿ ಹಣ ಇನ್ವೆಸ್ಟ್ ಮಾಡೋಕ್ಕೆ ನನಗೂ ಕೂಡ ಮನಸ್ಸಿಲ್ಲ, ನಾನು ಇನ್ವೆಸ್ಟ್ ಕೂಡ ಮಾಡಿಲ್ಲ. ನಾನು ನನಗೇನು ಬೇಕೋ ಅಷ್ಟು ಮಾತ್ರ ಇದೆ. ಆಮೇಲೆ ನನ್ನ ಮುಂದ್ಗಡೆ ಭಾಗದಲ್ಲಿ ಒಂದು 2 ಲೈಟಿಂಗ್ ಇಟ್ಕೊಂಡಿದ್ದೀನಿ, ಒಂದು ಗೋಡಾಕ್ಸ್ ಬ್ರ್ಯಾಂಡ್ ಒಂದು ಲೈಟಿಂಗ್ಸ್ ಇದು. ನಿಮಗೆ ಲೈಟಿಂಗ್ ತೊಗೊಳೋಕ್ಕೆ ಹಣ ಇಲ್ಲ ಅಂತಂದರೆ ನೀವು ಆರಾಮಾಗಿ ನಿಮ್ಮ ಮನೇಲಿ ಟ್ಯೂಬ್ಲೈಟ್ಸ್ನ ಹಾಕ್ಕೋಬೋದು, 4 ಗೋಡೆಗೆ ಟ್ಯೂಬ್ಲೈಟ್ಸ್ ಹಾಕೊಂಡ್ರಿ ಅಂದರೆ ಚೆನ್ನಾಗಿ ಲೈಟ್ ಬರುತ್ತೆ, ಅಷ್ಟು ಸಾಕು. ಸೊ ಈ ಸಿಂಪಲ್ ಒಂದು ಸೆಟಪ್ ಇದಾಯ್ತಾ. ಸೊ ಇದಾದ ನಂತರ ಒಂದು ನಿಮ್ಗೆ ಕಡಿಮೆ ಅಂದರೂ ಕೂಡ ಎಡಿಟಿಂಗ್ ಮಾಡೋಕ್ಕೆ ಒಂದು ಲ್ಯಾಪ್ಟಾಪ್ ಬೇಕು ಅಂದರೆ ಒಂದು 35,000 ರೂಪಾಯಿ ನೀವು ಇನ್ವೆಸ್ಟ್ ಮಾಡಲೇಬೇಕು. ಸೊ ಆ ಬಜೆಟ್ನಲ್ಲಿ ನಾನು ಒಂದು ಲ್ಯಾಪ್ಟಾಪ್ ನಮ್ಮ ಮುಂದೆ ಇದೆ ನೋಡಿ, ನಿಮ್ಮ ಮುಂದೆ ಇದೆ ನೋಡ್ತಾ ಇದ್ದೀರಾ. ಸೊ ಇದನ್ನು ನಾನು ಅನ್ಬಾಕ್ಸಿಂಗ್ ರಿವ್ಯೂ ಮಾಡಿದ್ದೀನಿ ರೀಸೆಂಟಾಗಿ. ಈ ಕಾನ್ಫಿಗರೇಷನ್ ಇರತಕ್ಕಂಥ ಒಂದು ಲ್ಯಾಪ್ಟಾಪ್ ನೀವು ಪರ್ಚೇಸ್ ಮಾಡ್ಬೋದು, ಇದರ ಕಾನ್ಫಿಗರೇಷನ್ ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇದಾದ ನಂತರ ನಾನು ಏನು ಮಾಡ್ತೀನಿ ಅಂತಂದರೆ, ವಿಡಿಯೋ ಎಡಿಟಿಂಗ್ ಕಂಪ್ಲೀಟ್ ಆದಮೇಲೆ ನಾನು ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಮಾಡಲ್ಲ ಆಯಿತಾ, ಮೊದಲೇ ಸೆಟಪ್ ಮಾಡ್ಕೊಂಬಿಟ್ಟಿದ್ದೀನಿ, ಗೋಡೆಗೆ ಪೇಂಟ್ ಹಾಕ್ಕೊಂಡು ಕಡಿಮೆ ಒಂದು ಬಜೆಟ್ನಲ್ಲಿ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಆಲ್ರೆಡಿ ನಮ್ಮ ಮನೆ ಒಂದು ಹೋಮ್ ಟೂರ್ ಮತ್ತು ಸ್ಟುಡಿಯೋ ಟೂರ್ನ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಏನೆಲ್ಲ ಇದರಲ್ಲಿ ಗ್ಯಾಡ್ಜೆಟ್ಗಳು ಮತ್ತು ವಸ್ತುಗಳಿದೆ ಅಂತ ಆ ವಿಡಿಯೋದಲ್ಲಿ ನಿಮಗೆ ನೋಡ್ಬೋದು, ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಸಹಿತ ನಿಮಗೆ ಕೊಟ್ಟಿರ್ತೀನಿ. ಸೊ ಇದಾದ ನಂತರ ಏನು ಮಾಡ್ತೀನಿ, ವಿಡಿಯೋ ಶೂಟಿಂಗ್ ಎಲ್ಲ ಆದಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ, ಸೊ ಇದು ನನ್ನ ಎಡಿಟಿಂಗ್ ಡೆಸ್ಕು. ಸೊ ಈ ಕಡೆ ಬಂದುಬಿಟ್ಟು ಸೊ ನಾನು ಆ ಒಂದು ಡೇಟಾವನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಸೊ ಇದಾದ ನಂತರ ಇಲ್ಲಿ ನಾನು ಎಡಿಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈ ಒಂದು ಕಂಪ್ಯೂಟರ್ನಲ್ಲಿ. ಸೊ ಈ ಒಂದು ಕಂಪ್ಯೂಟರ್ನಲ್ಲಿ ನಾನು ಈ ಕಂಪ್ಯೂಟರ್ ಒಂದು ಕಾನ್ಫಿಗರೇಷನ್ ಬಗ್ಗೆ ಹೇಳಬೇಕು ಅಂತಂದರೆ, ಇದು i5 ಇಂಟೆಲ್ನವರ ಒಂದು i5 9th ಜನ್ರೇಷನ್ನು, ಒಂದು 4 GB ಇದು ಗ್ರಾಫಿಕ್ಸ್ ಇದೆ, ಆಮೇಲೆ ಒಂದು 16 GB ರ್ಯಾಮ್ ಇದೆ. ನಾನು ಎಡಿಟಿಂಗ್ಗೋಸ್ಕರ ಇದನ್ನ ನಾನು ಬಿಲ್ಡ್ ಮಾಡ್ಕೊಂಡಿದ್ದೀನಿ. ಬಟ್ ಇದೆಲ್ಲ ನಿಮಗೆ ಸ್ಟಾರ್ಟಿಂಗೆಲ್ಲ ಬೇಡ ಆಯಿತಾ, ನೀವು ಬರ್ತಾ ಬರ್ತಾ ಇದನ್ನ ಆರಾಮಾಗಿ ನಿಮ್ಮ ಒಂದು ರೆವೆನ್ಯೂ ಸ್ಟಾರ್ಟ್ ಆದಮೇಲೆ ನೀವು ಮಾಡ್ಕೊಳ್ಬೋದು ಇದೆಲ್ಲನು. ಸೊ ಆಮೇಲೆ ನಾನು ವಿಡಿಯೋ ಎಡಿಟಿಂಗ್ ಯೂಸ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಬಗ್ಗೆ ಹೇಳಬೇಕು ಅಂದರೆ ಸೈಬರ್ ಲಿಂಕ್ ಪವರ್ ಡೈರೆಕ್ಟರ್ ಅಂತ. ಸೊ ಸೈಬರ್ ಲಿಂಕ್ ಪವರ್ ಡೈರೆಕ್ಟರ್ ನಾನು ಲೈಸೆನ್ಸ್ ಬ್ರಚನ ಪರ್ಚೇಸ್ ಮಾಡಿದ್ದೀನಿ, ಒಂದು 7,000 ರೂಪಾಯಿ ಆಗುತ್ತೆ. ಬಟ್ ನಾನು ನಿಮ್ಗೆ ಅದನ್ನು ಸಜೆಸ್ಟ್ ಮಾಡಲ್ಲ, ನಿಮ್ಗೆ ತುಂಬ ಫ್ರೀ ಸಾಫ್ಟ್ವೇರ್ ಸಿಗ್ತವೆ. ಆಮೇಲೆ ನೀವು ಫೋನಲ್ಲಿ ಎಡಿಟಿಂಗ್ ಮಾಡ್ತೀರಾ ಅಂದರೆ ಕೈನ್ ಮಾಸ್ಟರ್ ಅಥವಾ ಬೇರೆ ಬೇರೆ ಒಂದು ಆ್ಯಪ್ಸ್ಗಳು ನಿಮ್ಗೆ ಸಿಗುತ್ತೆ, ಅದ್ರ ಮೂಲಕ ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು, ಯಾವುದೇ ಒಂದು ಪ್ರಾಬ್ಲಮ್ ಆಗಲ್ಲ. ಸೊ ನಾನು ವಿಡಿಯೋ ಎಡಿಟಿಂಗ್ ಆದ ನಂತರ ನಾನು ಜಾಸ್ತಿ ಎಡಿಟಿಂಗ್ ಮಾಡಲ್ಲ ಆಯಿತಾ, ತುಂಬ ಸಿಂಪಲ್ ಎಡಿಟಿಂಗ್ ಇರುತ್ತೆ. ನಾನು ಎಡಿಟಿಂಗ್ ಪ್ರೊಸೆಸ್ನ ಬೇರೆ ಇನ್ನೊಂದು ಎಪಿಸೋಡ್ನಲ್ಲಿ ನಾನು ಟ್ಯುಟೋರಿಯಲ್ ಮಾಡ್ತೀನಿ. ಸೊ ಇದಾದ ನಂತರ ಇಲ್ಲಿ ಆ ಒಂದು ಕಂಪ್ಲೀಟ್ ಆದ ಒಂದು ಪ್ರೊಡಕ್ಷನ್ ಆದ ಒಂದು ಫೈಲನ್ನು ತೊಗೊಂಡ್ಬಿಟ್ಟು ನನ್ನ ಒಂದು ಪರ್ಸ್ನಲ್ ಲ್ಯಾಪ್ಟಾಪ್ ಮೂಲಕ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋ ಅಪ್ಲೋಡ್ ಮಾಡುವಾಗ ಒಂದಿಷ್ಟು ಬೆಸ್ಟ್ ಆದ ಒಂದು ತಂಬ್ನೇಲ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ತಂಬ್ನೇಲ್ ಕ್ರಿಯೇಟ್ ಮಾಡೋಕ್ಕೆ ನಾನು ಫೋಟೋಶಾಪ್ ಮತ್ತು ಕೊರಲ್ಡ್ರಾ 2 ಸಾಫ್ಟ್ವೇರ್ನ ಯೂಸ್ ಮಾಡ್ತೀನಿ. ಸೊ 2 ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ನಾನು ತಂಬ್ನೇಲ್ ಮಾಡ್ತೀನಿ. ಇನ್ ಕೇಸ್ ನಿಮ್ಮ ಹತ್ರ ಸಾಫ್ಟ್ವೇರ್ ಇಲ್ಲ ಲ್ಯಾಪ್ಟಾಪ್ ಯೂಸ್ ಮಾಡಲ್ಲ ಅಂತಂದರೆ ನೀವು ಫೋನಲ್ಲಿ ಮಾಡ್ತೀರ ಅಂದರೆ ಪಿಕ್ಸಾರ್ಟ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಪಿಕ್ಸಾರ್ಟ್ ಮೂಲಕ ನೀವು ಈಸಿಯಾಗಿ ತಂಬ್ನೇಲ್ಸನ್ನು ಕ್ರಿಯೇಟ್ ಮಾಡ್ಬೋದು. ತಂಬ್ನೇಲ್ನ ಫುಲ್ ಜಾತ್ರೆ ಮಾಡೋಕ್ಕೆ ಹೋಗಬೇಡಿ, ಸಿಂಪಲ್ ಆದ ಒಂದು ತಂಬ್ನೇಲ್ ಇರಲಿ. ಆಮೇಲೆ ಒಂದು ನೀವೇನು ಸಜೆಸ್ಟ್ ಮಾಡಿದ್ರೆ ಆ ಟಾಪಿಕ್ ಏನಿರುತ್ತಲ್ಲ ಆ ಒಂದು ಟಾಪಿಕ್ ರಿಲೇಟೆಡ್ ತಂಬ್ನೇಲ್ನ ಹಾಕಿ. ಸೊ ನಾವು ಮೇನ್ ಆಗಿ ಟಾಪಿಕ್ನ ಯಾವ ರೀತಿ ಚೂಸ್ ಮಾಡಬೇಕು ಅಂತ ನೋಡಬೇಕು ಅಂದರೆ, ಸೊ ನೀವು ಟಾಪಿಕನ್ನು ನಿಮ್ಮ ಒಂದು ಆಡಿಯನ್ಸ್ಗೆ ತುಂಬ ಯೂಸ್ಫುಲ್ ಆಗಬೇಕು ಆಯಿತಾ, ಅಂಥ ಟಾಪಿಕ್ನ ಚೂಸ್ ಮಾಡಿ. ಈಗ ನೋಡಿ ನನ್ನ ವಿಡಿಯೋ ನೀವು ನೋಡ್ತಾ ಇದ್ದೀರಾ, ಈ ವಿಡಿಯೋ ಕಂಟೆಂಟ್ ನಿಮಗೆ ಯೂಸ್ ಆಗ್ತಾ ಇದೆ, ಹಾಗಾಗಿ ನೀವು ಇದನ್ನು ನೋಡ್ತಾ ಇದ್ದೀರಾ. ಸೊ ಹೀಗೆ ನಿಮ್ಮ ಆಡಿಯನ್ಸ್ಗೆ ಯಾವ ಒಂದು ಟಾಪಿಕ್ ಇಷ್ಟ ಆಗುತ್ತೋ, ಯಾವ ಟಾಪಿಕ್ ಅವರಿಗೆ ಯೂಸ್ಫುಲ್ ಆಗುತ್ತೋ ಅದನ್ನು ಮಾಡಿ. ನಿಮಗೆ ಇಷ್ಟವಾದ
ಇದನ್ನ ಬಿಟ್ಟರೆ ದಯವಿಟ್ಟು ಯಾವುದೇ ರೀತಿ ಒಂದು ಶಾರ್ಟ್ಕಟ್ಸ್ ಅನ್ನು ಯೂಸ್ ಮಾಡಕ್ಕೆ ಹೋಗಬೇಡಿ. ಶಾರ್ಟ್ಕಟ್ಸ್ ಯೂಸ್ ಮಾಡಿದ್ರೆ ಇಲ್ಲಿ ತುಂಬಾ ಕಮ್ಯುನಿಟಿ ಗೈಡ್ಲೈನ್ಸ್ ಇರುತ್ತೆ, ಕಮ್ಯುನಿಟಿ ಗೈಡ್ಲೈನ್ಸ್ ವೈಲೇಷನ್ ಆಯಿತು ಅಂದರೆ ಚಾನಲ್ಗೆ ತುಂಬಾ ಪ್ರಾಬ್ಲಮ್ ಆಗುವ ಸಾಧ್ಯತೆ ಇರುತ್ತೆ. ದಯವಿಟ್ಟು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದ ನಂತರ ನೀವು ಹಣವನ್ನು ಅರ್ನ್ ಮಾಡೋಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತಿರೋ, ಎಷ್ಟು ಪ್ರಿಫೇರ್ ಮಾಡ್ತಿರೋ, ಅಷ್ಟೇ ಒಂದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ನ ನೀವು ಫಾಲೋ ಮಾಡಿ, ಅದ್ರ ಬಗ್ಗೆ ಓದಿ ಕುತ್ಕೊಂಡು ತಿಳ್ಕೊಳ್ಳಿ. ಆಮೇಲೆ ನಿಮಗೆ ಇಷ್ಟವಾದ ಒಂದು ಕ್ಯಾಟಗರಿನ ನೀವು ಚೂಸ್ ಮಾಡ್ಕೊಳ್ಬೋದು. ನಿಮಗೆ ಯಾವ ಒಂದು ಕ್ಯಾಟಗರಿಯಲ್ಲಿ ಇಂಟ್ರೆಸ್ಟ್ ಇದೆಯೋ ಅದ್ರ ರಿಲೇಟ್ ನೀವು ಚಾನಲ್ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಟೆಕ್ನಾಲಜಿ ಆಗಿರ್ಬೋದು, ಕುಕಿಂಗ್ ಆಗಿರ್ಬೋದು, ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು, ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡು ನಿಮ್ಮ ಒಂದು ಆಡಿಯನ್ಸ್ ಬೇಸನ್ನು ನೀವು ಜಾಸ್ತಿ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ, ನಿಮಗೆ ಯೂಸ್ಫುಲ್ ಆಯಿತು ಅನ್ಕೋತೀನಿ. ಯೂಸ್ಫುಲ್ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್.